ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಆಂಟಿಯ ಮನೆಯಲ್ಲಿ ಬೆಳಗ್ಗಿನ ವಾತಾವರಣ ನೋಡಿ. ಬೆಳಗ್ಗೆನಲ್ಲಿ ಬಿಸಿಲು ಬರ್ತದೆ, 8 ಗಂಟೆ ಅಷ್ಟೊತ್ತಿಗೆ ತುಂಬಾ ಬಿಸಿಲಿರ್ತದೆ. ಮಧ್ಯಾಹ್ನದಷ್ಟು ಬಿಸಿಲಿರ್ತದೆ. ತುಂಬಾ ಗಿಡಗಳಲ್ಲೆಲ್ಲ ಹೂವಾಗಿತ್ತು, ಅದನ್ನು ನೋಡ್ತಾ ಒಂದು ರೌಂಡ್ ಬಂದೆ ನಾನು ಕೂಡ. ಇಲ್ಲಿ ನೋಡಿ, ನನ್ನ ಸಣ್ಣ ಮಗಂದು ಆಟ ಹಾಕ್ಕೊಂಡು ಮೊಬೈಲ್ ಇಟ್ಕೊಂಡು. ಚಾ ಎಲ್ಲ ಕುಡ್ದು ಕೂತಿದ್ದೇವೆ ಈಗ. ಬೆಳಗ್ಗೆದ್ದು ಚಾ ತಿಂದೆ ಆಯ್ತು. ಮಕ್ಳು ಆಡ್ತಾ ಇದ್ದಾರೆ. ಇಲ್ಲಿ ಅನ್ನ ಮಾಡಲಿಕ್ಕೆ ಅಕ್ಕಿ ಹಾಕಿದ್ದೇವೆ. ಇಲ್ಲಿ ಬೆಂಕಿ ಒಲೆಯಲ್ಲೇ ಮಾಡೋದು ಅನ್ನ. ನಾವು ಜನ ಕೂಡ ಜಾಸ್ತಿ ಇದ್ದೇವಲ್ಲ ಈಗ ಒಟ್ಟಿಗೆ, ಅದಕ್ಕೆ ಗ್ಯಾಸಲ್ಲೆಲ್ಲ ಆಗೋದಿಲ್ಲ. ಹೀಗೆ ಹೊರಗಡೆ ಮಾಡೋದು. ಇವನ್ ನೋಡಿ, ಇವನ್ ಅಣ್ಣನ ಚಪ್ಪಲ್ ಹಾಕೊಂಡು ಹೋಗ್ತಾ ಇದ್ದಾನೆ. ಚಿಕ್ಕ ಇದೆಲ್ಲ ಚಪ್ಪಲ್, ಅದು ಫ್ರೆಶ್ ಇರ್ಲಿ ಆಯ್ತು. ಚಿಕನ್ ಚಿಲ್ಲಿಗೆ ರೆಡಿ ಮಾಡುದು. ಈಗೆಲ್ಲ ಸಾಮಾನೆಲ್ಲ ತಂದದ್ದು ಚಿಕನ್ ಚಿಲ್ಲಿಗೆ. ಇದು ಸಂಜೆ ಚಿಕನ್ ಬಿರಿಯಾನಿ ಮಾಡ್ಲಿಕ್ಕೆ. ಚಿಕನ್ ಚಿಲ್ಲಿ ಪೌಡರ್ 2 ಪ್ಯಾಕೆಟ್ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಕಾರ್ನ್ಫ್ಲೋರ್. ಎರಡು ಸ್ಪೂನ್ ಅಷ್ಟು ಹಾಕಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಮೊಟ್ಟೆ, ಮತ್ತೆ ಅರಶಿನ ಪುಡಿ ಇಷ್ಟು ಹಾಕಿ ಕಲಸಿಡಬೇಕು. ನಾನು ಸ್ವಲ್ಪ ಮೊಸರು ಕೂಡ ಹಾಕ್ತೇನೆ ಈಗ. ಸ್ವಲ್ಪ ಮೊಸರು ಕೂಡ ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕೀಗ. ಸ್ವಲ್ಪ ಹಾಕಿ ಅಲ್ಲ, ಪುದೀನ ಹಾಕಿದ್ದೇನೆ ಇಲ್ಲಿ. ಈಗ ಕೊತ್ತಂಬರಿ ಸೊಪ್ಪು. ನಾವು ಗ್ರೀನ್ ಮಸಾಲ ಮಾಡಿ ಇಡುದು ಬಿರಿಯಾನಿಗೆ, ಮತ್ತೆ ಸಂಜೆ ಗೀ ರೈಸ್ ತರ ಮಾಡುದು. 2 ದೊಡ್ಡ ಈರುಳ್ಳಿ ಹಾಕಿದ್ದೇನೆ. ಕಾಯಿ ಮೆಣಸು 5-6, ಶುಂಠಿ ಬೆಳ್ಳುಳ್ಳಿ, ಟೊಮೆಟೊ 4 ಟೊಮೆಟೊ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಇಷ್ಟನ್ನು ಹಾಕ್ತೇನೆ. ನಾನು ಯಾವುದನ್ನು ಕೂಡ ಹುರಿಲಿಲ್ಲ, ರುಬ್ಬಿಯಾದ ನಂತರನೇ ಹುರಿತೇನೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಇಷ್ಟು ಶುಂಠಿ ಹಾಕ್ತೇನೆ. ಎಲ್ಲವನ್ನೀಗ ನಾವು ಗ್ರೈಂಡ್ ಮಾಡಿಕೊಂಡು ಬರುವ. ಇದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ. ಗ್ರೇವಿ ಬೇರೆ, ರೈಸ್ ಬೇರೆ ಮಾಡೋದು. ಮೂರು ಈರುಳ್ಳಿ ತಗೊಂಡಿದ್ದೇನೆ ದೊಡ್ಡದು. ಈರುಳ್ಳಿ ಹಾಕಿದ್ದೇನೆ ಇಲ್ಲಿ. ನಮ್ದು ಗ್ರೀನ್ ಮಸಾಲ ರೆಡಿ ಆಗಿದೆ. ಎಲ್ಲ ಇದಕ್ಕೇ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಅಷ್ಟರವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗುವಾಗ ಈಗ ರುಬ್ಬಿರುವಂತಹ ಈ ಮಸಾಲ ಹಾಕ್ತೇನೆ. ಇದೀಗ ಚೆನ್ನಾಗಿ ಫ್ರೈ ಆಗಬೇಕು. ಎರಡು ಕೆಜಿ ಚಿಕನ್ ಉಂಟು ಇದಕ್ಕೆ. ಇದು ಚಿಲ್ಲಿ ನಾವು ಆಗ ರೆಡಿ ಮಾಡಿದ್ದೇವಲ್ಲ ಅದೇ ಪಾತ್ರೆ, ಅದರಲ್ಲಿ ಇದನ್ನು ಕೂಡ ರೆಡಿ ಮಾಡ್ತಾ ಇದ್ದೇನೆ. ಅರಶಿನ ಹುಡಿ ಹಾಕಿದ್ದೇನೆ. ಈಗ ಬಿರಿಯಾನಿ ಮಸಾಲ, 2 ಪ್ಯಾಕೆಟ್ ಬಿರಿಯಾನಿ ಮಸಾಲ, ಮೊಸರು 1/4 ಕಪ್ಪಷ್ಟು ಮೊಸರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷ ಸೈಡಲ್ಲಿ ಇಡುವ. ಅಷ್ಟೊತ್ತಿಗೆ ನಮ್ಮ ಗ್ರೀನ್ ಮಸಾಲ ರೆಡಿ ಆಗ್ತದೆ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇನೆ ಈಗ. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಆಗ ಗ್ರೀನ್ ಇತ್ತಲ್ಲ, ಈಗ ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಬಂತು. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗಿದೆ, ಡಾರ್ಕ್ ಆಗಿದೆ. ಈಗ ನೋಡಿ, ಅದಕ್ಕೆ ಚಿಕನ್ ಹಾಕುವ.
ಈಗ ಒಂದು ಸರ್ತಿ ಮಾಡಿ ತೆಗ್ದು ಈಗ ಇನ್ನೊಮ್ಮೆ ಹಾಕ್ತಾ ಇದ್ದಾರೆ ಚಿಕನ್ ಫ್ರೈ ಮಾಡಲಿಕ್ಕೆ. ರಜೆಯಲ್ಲಿ ನಮಗೆ ಗಮ್ಮತ್ತೆ ಗಮ್ಮತ್ತಲ್ಲ ಇಷ್ಟ ಇನ್ನೊಂದೇ ಮೊನ್ನೆ ಮುಡಿ ಪಲ್ಯ ಇತ್ತು ಮತ್ತೆ ಕೆಜ್ಜೆನಲ್ಲಿ ಇನ್ನು ನಾಡಿದ್ದು ಎಲ್ಲಿಗೆ ಹೋಗುದಾ? ನಾಡಿದ್ದು ನಾಸಿಕ್ಕಿಗೆ ಹೋಗಿ. ನಾಸಿಕ್ಕಿಗೆ ಬೇಡ ಅವತ್ತು ಹೋದದಲ್ಲ. ಚಿಕನ್ ಫ್ರೈ ಮಾಡಿರುವ ಎಣ್ಣೆಯನ್ನು ನಾನು ಇಲ್ಲಿ ಹಾಕಿದ್ದೇನೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ 4-5 ಈರುಳ್ಳಿ ಉಂಟು ಕಟ್ ಮಾಡಿರೋದು, ಇದನ್ನು ಕೂಡ ಹಾಕ್ತೇನೆ. ಇಲ್ಲಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಕೂಡ ಹಾಕಿದ್ದೇನೆ. ಒಂದು ಸ್ಪೂನ್ ಅಷ್ಟು ಇಲ್ಲಿ ಪೇಸ್ಟ್ ಕೂಡ ಹಾಕ್ತೇನೆ. ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತೇನೆ. 3 ಕ್ಯಾಪ್ಸಿಕಮ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ, ಸೋಯಾ ಸಾಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ಈಗ ಫ್ರೈ ಮಾಡಿರುವ ಚಿಕನ್ ಹಾಕ್ತೇನೆ. ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು. ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೇನೆ. ಇದು ಒಳ್ಳೆಯ ಕೋಟಿಂಗ್ ಕೊಡ್ತದೆ ಚಿಕನಿಗೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನಮ್ಮದು ಚಿಲ್ಲಿ ರೆಡಿ ಆಯಿತು. ಚಿಕನ್ ಇದು ಗ್ರೀನ್ ಮಸಾಲ ರೆಡಿಯಾಗಿದೆ. ಸಂಜೆ ನಾವು ಇದಕ್ಕೆ ಎಂತ ಮಾಡ್ತೇವೆ, ಗೀ ರೈಸ್ ಮಾಡ್ತೇವೆ. ಸಂಜೆ ಹೊತ್ತು ಮಕ್ಕಳೆಲ್ಲ ಇಲ್ಲಿ ಅಂಗಳದಲ್ಲಿ ಆಡ್ತಾ ಇದ್ದಾರೆ. ಮಕ್ಕಳಿಗೆ ತುಂಬ ಖುಷಿ. ಇನ್ನೀಗ ಸ್ಕೂಲ್ ಸ್ಟಾರ್ಟ್ ಆಗುವಾಗ ಎಲ್ಲರಿಗೆ ಒಮ್ಮೆ ಬೇಜಾರಾಗ್ಲಿಕ್ಕುಂಟು. ಇದು ಆಂಟಿ ಮನೆಯದು ತೋಟದ್ದು ಹುಲ್ಲು ತೆಗೆಯುವುದು. ಈ ರೀತಿ ಮಿಷಿನಲ್ಲಿ ಹುಲ್ಲು ತೆಗಿತಾರೆ. ಲೀಶು ಬ್ಯಾಡ್ಮಿಂಟನ್ ಆಡ್ತಾ ಇದ್ದಾನೆ. ಲೀಶು ನೋಡಿ, ಮಂಗಳೂರಲ್ಲಿ ಎಲ್ಲರೂ ಬೀಡಿ ಕಟ್ತಾರೆ ಮನೆಯಲ್ಲಿ. ಅವರವರ ಕೆಲಸ ಆದ ನಂತರ ಮನೆಯಲ್ಲಿ ಕುತ್ಕೊಂಡು ಬೀಡಿ ಕಟ್ತಾರೆ. ನೋಡಿ, ಆಂಟಿ ಕೂಡ ಬೀಡಿ ಕಟ್ತಾರೆ. ನೋಡಿ, ಬೀಡಿ ಕಟ್ಟೋದು ಹೀಗೆ. ಪಪ್ಪಾಯ ಮರ ನೋಡಿ ಒಂದು ಎಷ್ಟು ದೊಡ್ಡದಾಗಿದೆ ನೋಡಿ. ಆಗ ಕೊಯ್ದಿಟ್ಟಿದ್ದೇವೆ, 4 ಪಪ್ಪಾಯಿ ಕೊಯ್ದಿಟ್ಟಿದ್ದೇವೆ. ಈಗ ನಾವು ತೋಟಕ್ಕೆ ಹೊರಟದ್ದು, ಏನಾದರೂ ತಿನ್ನಲಿಕ್ಕೆ ಸಿಗ್ತಾರೆ ನೋಡುವ. ಬಲೆ ಬಲೆ ಗಾಯ್ಸ್, ಪೇರಳೆ ಹಣ್ಣು ಬೇರೆ ಏನಾದ್ರು ಸಿಕ್ತ ನೋಡಿ. ನಮ್ಮ ತೋಟ ಹೀಗೆ ಉಂಟು, ಎಷ್ಟು ಚಂದ ನಮ್ಮ ತೋಟ. ಅದು ನಾವು ಆಟಿ ತಿಂಗಳಲ್ಲಿ ಕಷಾಯ ಮಾಡಿ ಕುಡಿತೇವಲ್ಲ ಆಟಿ ಅಮಾಸೆಗೆ, ಅದರದ್ದು ಮರ ಪಾಲದ ಕೆತ್ತೆ ಅಂತ ಹೇಳ್ತೇವೆ ನಾವಿಲ್ಲಿ. ಒಳ್ಳೆ ಮರದಲ್ಲಿ ಪೇರಳೆ ಕಾಯಿ ಬಿಡಿ, ಪೇರಳೆ ಎಲೆ ಕೂಡ ಇಲ್ಲ. ನಾವು ಬರ್ತೇವಂತ ಎಲ್ಲ ಉದುರಿ ಹೋಗಿದೆ ನೋಡಿ. ಹಳಸಿನಕಾಯಿ ನೋಡಿ ನೋಡಿ. ಮಕ್ಕಳೆಲ್ಲ ರೋಡಲ್ಲಿ ಆಡ್ತಾ ಇದ್ದಾರೆ. ನೋಡಿ ಇಲ್ಲಿ ಪೈನಾಪಲ್ ಆಗಿದೆ. ಚುಂಬ್ಲಿಯಾತಿ ಜಾನು ಯವ್ವ. ಇಲ್ಲಿ ನೋಡಿ ಚಂಡಿ ಆಗ್ತಾ ಇದ್ದೇವೆ ನಾವು ಸಿಕ್ಕಿಗೆ.
ಸಖತ್ ಉಂಟಾ? ಅಷ್ಟು ಅಷ್ಟು ದೊಡ್ಡ ಪೀಸ್ ತಿನ್ಬೇಡ, ಹುಳಿ ಹೇಗೆ ಉಂಟಾ ತೋರ್ಸು. ಜಿಂಬಳಿ ನಂಗೊಂದು ಪೀಸ್ ಕೊಡು. ಓಹೋಹೋಹೋ, ಇವರ ಎಕ್ಸ್ಪ್ರೆಷನ್ ನೋಡುವ. ಜಿಂಬುಳಿಯನ್ನ ನಾವು ಕನ್ನಡದಲ್ಲಿ ಬಿಂಬುಳಿ ಅಂತ ಹೇಳ್ತೇವೆ. ನಾವು ಪೇರಳೆ ಹಣ್ಣು ಉಂಟಾ ಅಂತ ನೋಡ್ಲಿಕ್ಕೆ ಹೋಗುದು ಮೂರು ಜನ. ಇಲ್ಲಿ ಕೆರೆಯಲ್ಲಿ ನೀರೆಲ್ಲ ನೋಡಿ, ಮರ ಎಲ್ಲ ಬಿದ್ದಿದೆ. ಇಲ್ಲಿವರೆಗೆ ಪೇರಳೆ ಹಣ್ಣು ಸಿಗ್ಲಿಲ್ಲ, ವಾಪಸ್ ಬಂದ್ರು ಖಾಲಿ ಕೈಯಲ್ಲಿ. ಅದು ಸಣ್ಣ ಸಣ್ಣದಾಗ್ತಾ ಇತ್ತಷ್ಟೇ. ಈಗ ಪೇರಳೆ ಎರಡು ಕಲರ್ ಅಲ್ಲಿ ಉಂಟು. ಕನಕಾಂಬರ ಹೂ, ಇದು ಪಿಂಕ್, ಇದೊಂಚೂರು ಆರೆಂಜ್. ನಾವಿಲ್ಲಿ ಎಂತ ಹೇಳ್ತೇವೆ ಇದಕ್ಕೆ, ಅಬ್ಬೊಲಿಗೆ ಅಂತ ಹೇಳುದು. ದೇವರಿಗೆ ಮಾಲೆ ಮಾಡಿ ಹಾಕುವಂಥದ್ದು. ಕಟ್ ಕೊಯ್ತಾ ಇದ್ದೇನೆ, ಈಗ ಕಟ್ಟಬೇಕು. ಲಿಶು ನೀರ್ ಬತ್ತನ ಲಿಶು. ಇಷ್ಟು ದೊಡ್ಡ ಮಾಲೆ ಆಯ್ತು. ಮಾಡ್ತಾ ಇರುದು ಆಗ ಗ್ರೀನ್ ಮಸಾಲ ಮಾಡಿಟ್ಟಿದ್ದೇವಲ್ಲ, ಈಗ ಗೀ ರೈಸ್. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ಈಗ ಇದಕ್ಕೆ ತುಪ್ಪ ಹಾಕ್ತೇನೆ. ಇದರಲ್ಲಿ ಮುಕ್ಕಾಲು ಭಾಗ ಇತ್ತು ತುಪ್ಪ, ಇದನ್ನೆಲ್ಲ ಹಾಕಿದ್ದೇನೆ. ಉಂಟು ಇಲ್ಲಿ ಕಾಯಿ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸಾರ್ ಪಲ್ಲದ ಎಲೆ ಇಷ್ಟು ತಗೊಂಡಿದ್ದೇನೆ. ನಾನು ಇದಕ್ಕೆ ಹಾಕ್ತೇನೆ. ಈಗ ಇಲ್ಲಿ ಯಕ್ಷಿತಾ ಕಚ್ಚಂಬರಿಗೆ ರೆಡಿ ಮಾಡ್ತಾ ಇದ್ದಾಳೆ. ಕಚ್ಚಂಬರ್ ಅಂದರೆ ಸಲಾಡ್. ಇದರಲ್ಲೊಂದು ಆರು ಈರುಳ್ಳಿ ಉಂಟು. ಒಂದು ಆರರಿಂದ ಏಳು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ. ಇಲ್ಲಿ ಬಾಸುಮತಿ ರೈಸೇ ತಗೊಂಡಿರೋದು. ಬಾಸುಮತಿ ರೈಸನ್ನ ತೊಳೆದು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೇವೆ. ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ರೈಸ್ ಹಾಕ್ತಾ ಇದ್ದೇವೆ. ಇದರಲ್ಲಿ ಮೂರು ಗ್ಲಾಸ್ ರೈಸ್ ತಗೊಂಡಿದ್ದೇನೆ, ಇದರಲ್ಲಿ ಆರು ಗ್ಲಾಸ್ ನೀರು ತಗೊಳ್ತೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೇಯಬೇಕು. ಬಂದ ನೋಡಿ, ಊಟ ಮಾಡಿದ? ಸೊಪ್ಪು ಬಿರಿಯಾನಿಯಾ ತಿನ್ನಾಯ್ತಾ? ಇವನು ಕೂಡ ಬಂದ. ಹೇಗೆ ಆಗಿದೆ? ಹೇಗೆ ಆಗಿದೆ? ಚಂದ ಆಗಿದೆ. ಎಂತ ಚಂದ ಆದದ್ದು ಮೇಕಪ್ಪ? ಅದು ಸ್ಟೈಲ್ ಚಂದ ಆಗಿದೆ. ಹೌದಾ?